ತುನಿ ಭುಜಿಯ ಐಸ್ ಕ್ರೀಂ ಬೆಳೆ. ತುನಿಗುಬ್ಬಚ್ಚಿ ಭುಜಿಗುಬ್ಬಚ್ಚಿ ಇಬ್ರು ಕೂಡ ಒಂದ್ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ತುನಿಗುಬ್ಬಚ್ಚಿ ವ್ಯವಸಾಯ ಮಾಡಿ ಅವಳ ಕುಟುಂಬವನ್ನ ನೋಡ್ಕೊಳ್ತಾ ಇದ್ಲು. ತುನಿಗುಬ್ಬಚ್ಚಿ ಹೊಲದಲ್ಲಿ ತರಕಾರಿಗಳನ್ನ ಬೆಳೆಸ್ತಾ ಇದ್ಲು. ಹಾಗೆ ಬೆಳೆದ ತರಕಾರಿಗಳನ್ನ ಸಂತೆಯಲ್ಲಿ ಮಾರಿ ಆ ಹಣದಲ್ಲಿ ತಾಯಿ ಮಗಳು ಸಂತೋಷವಾಗಿದ್ರು. ಭುಜಿ, ಹೇಗೋ ನಿನ್ನ ಪರೀಕ್ಷೆ ಎಲ್ಲ ಮುಗೀತು ತಾನೆ, ಸರಿ ಬಾ, ನಾವಿಬ್ರು ಹಾಗೆ ಸಂತೆಗೆ ಹೋಗ್ಬಿಟ್ ಬರೋಣವಾ? ಹಾ ಸರಿಯಮ್ಮ, ನಾನು ಕೂಡ ಪರೀಕ್ಷೆಗೆ ಓದಿ ಓದಿ ತುಂಬಾನೇ ಟಯರ್ಡ್ ಆಗಿದ್ದೀನಿ. ಎಲ್ಲಾದ್ರೂ ಸ್ವಲ್ಪ ಹೊರಗಡೆ ಹೋಗಿ ಆಟಾಡಿದ್ರೆ ನನಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅಮ್ಮ. ಹಾಗೆ ತುನಿಗುಬ್ಬಚ್ಚಿ ಭುಜಿಗುಬ್ಬಚ್ಚಿ ಇಬ್ರು ಕೂಡ ಅಲ್ಲಿರುವ ಸಂತೆಗೆ ಹೋದ್ರು. ಅಲ್ಲಿ ಸುಮಾರು ಆಹಾರದ ಅಂಗಡಿಗಳು ಇತ್ತು, ಹಾಗೇನೆ ಹಲವು ತರದ ಗೊಂಬೆಗಳ ಅಂಗಡಿಗಳು ಇತ್ತು. ಅಲ್ಲಿಗೆ ಬಂದಿರೋ ಮಕ್ಕಳೆಲ್ಲರೂ ಅವ್ರಿಗೆ ಇಷ್ಟವಾದ ಗೊಂಬೆಗಳನ್ನ ತಗೊಂಡು ಅಲ್ಲಿ ಸಿಗುವ ಆಹಾರ ಪದಾರ್ಥಗಳನ್ನ ತಿಂದು ತುಂಬಾನೇ ಸಂತೋಷವಾಗಿದ್ರು. ಅಮ್ಮ, ಅಲ್ಲಿ ನೋಡಮ್ಮ, ಎಷ್ಟು ಗೊಂಬೆಗಳು ಇದೆ, ಆಟಡಕ್ಕೆ ಏನೇನು ಇದೆ, ಅದು ಅಲ್ಲದೆ ಅಲ್ಲಿ ನೋಡಮ್ಮ ಏನೇನ್ ಫುಡ್ ಎಲ್ಲ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಇವತ್ತು ಅದೆಲ್ಲಾನು ನೋಡಿ ನನಗೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನನಗ್ ಗೊತ್ತು ಬುಚ್ಚಿ, ನಿನಗೆ ಎಲ್ಲಾನು ನೋಡಿ ತಿನ್ಬೇಕು ಅಂತ ಆಸೆ ಆಗುತ್ತೆ ಅಂತ ನನಗ್ ಗೊತ್ತು. ಅದಕ್ಕೆ ನಾನು ಪರ್ಸಲ್ಲಿ ಸುಮಾರು ಹಣನ ತಗೊಂಡ್ ಬಂದಿದ್ದೀನಿ. ನಿನಗೆ ಏನೇನ್ ಗೊಂಬೆ ಬೇಕೋ ನಿನ್ ತಗೋ, ಏನೇನ್ ಆಟ ಆಡ್ಬೇಕೋ ಆಡ್ಕೋ, ಹಾಗೇನೆ ಏನೇನ್ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ ತಿನ್ನು, ನಾನು ಇವತ್ತು ನಿನ್ನ ಸ್ವಲ್ಪ ತಡೆಯೋದಿಲ್ಲ. ಹಾಗೆ ತುನಿಗುಬ್ಬಚ್ಚಿ ಹೇಳಿದ್ರಿಂದ ಭುಜಿಗುಬ್ಬಚ್ಚಿ ಸರಿ ಅಂತ ಅಲ್ಲಿರುವ ಪಾರ್ಕಿಗೆ ಹೋದ್ಲು. ಅಲ್ಲಿ ಅವಳು ಆಟ ಆಡ್ತಾ ಇದ್ಲು. ಸುಮಾರು ಹೊತ್ತು ಅವಳು ಆಟ ಆಡ್ತಾ ಇದ್ದಿದ್ರಿಂದ ಪಾಪ ಅವಳಿಗೆ ಬೇಗನೆ ಹಸ್ವಾಗಕ್ಕೆ ಶುರುವಾಯ್ತು. ಅಮ್ಮ, ನನಗ್ ತುಂಬಾ ಹಸ್ವಾಗ್ತಾ ಇದೆ ಅಮ್ಮ, ಬಾಮ ಏನಾದ್ರೂ ತಿನ್ನೋಣ. ಹಾಗೆ ತುನಿಗುಬ್ಬಚ್ಚಿ ಭುಜಿಗುಬ್ಬಚ್ಚಿ ಇಬ್ರು ಕೂಡ ಅಲ್ಲೇ ಇರುವ ಫುಡ್ ಸ್ಟಾಲ್ ಹತ್ರ ಬಂದ್ರು. ಅಲ್ಲೇ ಚಿಚು ಅನ್ನುವ ಕಾಗೆ ಒಂದು ಐಸ್ ಕ್ರೀಮ್ ಶಾಪ್ ಅನ್ನ ನಡೆಸ್ತಾ ಇತ್ತು. ತಕ್ಷಣ ತುನಿ ಭುಜಿ ಇಬ್ರು ಕೂಡ ಆ ಶಾಪ್ ಒಳಗಡೆ ಬಂದ್ರು. ಬನ್ನಿ ಬನ್ನಿ, ನಿಮ್ಮಿಬ್ರಿಗೂ ಏನ್ ಬೇಕೋ? ಆ, ನನಗೂ ನನ್ನ ಮಗಳಿಗೂ ಇಬ್ರಿಗೂ ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು. ಹಾ ಸರಿ ಸರಿ, ನೀವಿಲ್ಲೇ ಕೂತ್ಕೊಳ್ಳಿ, ನಾನೋಗಿ ಐಸ್ ಕ್ರೀಮ್ ತಗೊಂಬರ್ತೀನಿ. ಹಾಗಂತ ಹೇಳಿ ಚಿಚು ಕಾಗೆ ಒಳಗಡೆ ಹೋಯ್ತು. ಎಷ್ಟೇ ಹೊತ್ತಾದ್ರೂ ಚಿಚು ಕಾಗೆ ಅಂತ ಹೊರಗಡೆ ಬರಲೇ ಇಲ್ಲ. ಅರೆ ಏನಮ್ಮ, ಏನಾಯ್ತು? ಚಿಚು ಕಾಗೆ ಒಳಗಡೆ ಹೋಗಿ ಎಷ್ಟು ಹೊತ್ತಾಯ್ತು, ಆದ್ರೆ ಇನ್ನೂ ಕೂಡ ಐಸ್ ಕ್ರೀಮ್ ನ ತಗೊಂಡ್ ಬರ್ಲೇ ಇಲ್ಲ. ನನಗ್ ಬೇರೆ ತುಂಬಾ ಹಸ್ವಾಗ್ತಾ ಇದೆ. ಸರಿಯಮ್ಮ, ನೀನ್ ಇಲ್ಲೇ ಕೂತ್ಕೋ, ನಾನು ಒಳಗಡೆ ಹೋಗಿ ಏನ್ ನಡೀತಿದೆ ಅಂತ ನೋಡ್ತೀನಿ. ಹಾಗಂತ ಭುಜಿಗುಬ್ಬಚ್ಚಿ ಒಳಗಡೆ ಹೋಗಿ ನೋಡಿದ್ಲು. ಆವಾಗ ಚಿಚುಕಾಗೆ ಐಸ್ ಕ್ರೀಮ್ ನ ತಯಾರು ಮಾಡ್ತಾ ಇತ್ತು. ಕೊಳೆಯಾಗಿರುವ ನೀರು ಹಾಗೇನೆ ತರತರದ ಕೆಮಿಕಲ್ಗಳನ್ನ ಉಪಯೋಗ ಮಾಡಿ ಚಿಚುಕಾಗೆ ಐಸ್ ಕ್ರೀಮ್ ತಯಾರು ಮಾಡ್ತಾ ಇತ್ತು. ಅರೆ ಚಿಚುಕಾಗಿಯವ್ರೆ, ಏನ್ ಮಾಡ್ತಾ ಇದ್ದೀರಾ? ಈ ಕೊಳೆ ನೀರು, ಈ ಕೆಮಿಕಲ್ ಎಲ್ಲ ತಿನ್ಬಾರ್ದು, ಇದನ್ನ ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಕೆಟ್ಟದು, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅರೆ ನಿನ್ನ ಯಾರು ಒಳಗಡೆ ಬರ ಕೇಳಿದ್ದು? ಇದು ಕಿಚನ್, ಇಲ್ಲಿಗೆ ಯಾರು ಬರಬಾರ್ದು. ನಾನು ನಿನ್ನ ಆವಾಗ್ಲೇ ಹೊರಗಡೆ ಕೂತ್ಕೋ ಅಂತ ಹೇಳ್ಬಿಟ್ ಬಂದೆ ತಾನೆ. ಅರೆ ನೀ ಮಾಡೋ ತಪ್ಪತ್ತ ಅನಿಸ್ತಾ ಇಲ್ವಾ? ಇವಾಗ್ಲೇ ಏನ್ ಮಾಡ್ತೀನಿ ಅಂತ ನೋಡಿ. ಹಾಗಂತ ಬುಜ್ಜಿ ಹೊರಗಡೆ ಬಂದು ಅಲ್ಲಿರುವ ಟುನಿ ಹತ್ರ ಈ ರೀತಿ ಹೇಳಿದ್ಲು. ಏನ್ ಬುಜ್ಜಿ, ಯಾಕೆ ರೀತಿ ಓಡ್ಕೊಂಡ್ ಬರ್ತಿದ್ಯಾ? ಅಮ್ಮ, ಆ ಚಿಚುಕಾಗಿ ಒಳಗಡೆ ಐಸ್ ಕ್ರೀಮ್ ಮಾಡುವಾಗ ಕೊಳೆಯಾಗಿರೋ ನೀರು, ಕೆಮಿಕಲ್ ಎಲ್ಲಾನು ಉಪಯೋಗ ಮಾಡ್ತಾ ಇದೆ. ಈ ರೀತಿ ಮಾಡ್ಬಿಡಿ ಅಂತ ಹೇಳಿದ್ರು ಕೂಡ ಸ್ವಲ್ಪನೂ ಹೆದರ್ತಾ ಇಲ್ಲ, ಬಂದ್ ನೋಡಮ್ಮ. ಹಾಗೆ ತುನಿಗುಬ್ಬಚ್ಚಿ ಭುಜಿಗುಬ್ಬಚ್ಚಿ ಇಬ್ರು ಒಳಗಡೆ ಹೋಗಿ ನೋಡಿದಾಗ ಚಿಚುಕಾಗೆ ಸ್ವಲ್ಪ ಕೂಡ ಹೆದರದೆ ಆ ಕೆಮಿಕಲ್ ಹಾಗೂ ಕೊಳೆ ನೀರನ್ನ ಉಪಯೋಗ ಮಾಡಿ ಐಸ್ ಕ್ರೀಮ್ ತಯಾರು ಮಾಡ್ತಾ ಇತ್ತು. ಏನ್ ಚಿಚು ಇದು, ನನಗ್ ಸ್ವಲ್ಪನು ಭಯ ಇಲ್ವಾ? ಊರಿನವರ ಪ್ರಾಣದ ಜೊತೆ ಈ ರೀತಿ ಆಟ ಆಡ್ತಾ ಇದೀಯಾ? ಹಿರಿಯರು, ನಿನ್ ಬಗ್ಗೆ ನಾನು ಊರೊಳಗಡೆ ಹೋಗಿ ಹೇಳ್ತೀನಿ. ಹಾಗೆ ತುನಿ ಭುಜಿ ಇಬ್ರು ಕೂಡ ಅಂಗಡಿಯಿಂದ ಹೊರಗಡೆ ಬಂದು ಅಲ್ಲಿರುವ ಪಕ್ಷಿಗಳ ಹತ್ರ ವಿಷಯ ಹೇಳಿದ್ರು. ಎಲ್ರು ಕೇಳಿಸ್ಕೊಳ್ಳಿ, ಯಾರು ಚಿಚುಕಾಗಿ ಹತ್ರ ಐಸ್ ಕ್ರೀಮ್ ನ ತಗೊಳ್ಬೇಡಿ. ಒಳಗಡೆ ಹೋಗಿ ನೋಡಿದಾಗ ಕೊಳೆ ನೀರು, ಕೆಮಿಕಲ್ ಉಪಯೋಗ ಮಾಡಿ ಆ ಚಿಚುಕಾಗೆ ಐಸ್ ಕ್ರೀಮ್ ತಯಾರ್ ಮಾಡ್ತಾ ಇದೆ. ಅರೆ ಏಂಟುನಿ, ಎಲ್ಲರ ಹತ್ರ ಯಾಕೆ ನನ್ ಬಗ್ಗೆ ಈ ರೀತಿ ಹೇಳ್ತಾ ಇದೀಯಾ? ಇಲ್ಲಿ ನೋಡಿ ಪಕ್ಷಿಗಳೇ, ತುನಿನೆ ತುಂಬಾ ತಪ್ಪು ಮಾಡೋಳು. ಅವಳು ನನ್ನ ಹತ್ರ ಕೆಮಿಕಲ್ ಕೊಟ್ಟು ಐಸ್ ಕ್ರೀಮ್ ಅಲ್ಲಿ ಮಿಕ್ಸ್ ಮಾಡು ಅಂತ ಹೇಳಿದ್ಲು. ಆದ್ರೆ ನಾನು ಮಿಕ್ಸ್ ಮಾಡಕ್ಕಾಗಲ್ಲ ಅಂತ ಹೇಳ್ದೆ. ತಾಯಿ ಮಗಳು ಇಬ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಆ ಕೆಮಿಕಲ್ ಉಪಯೋಗ ಮಾಡಲ್ಲ ಅಂತ ಹೇಳಿದ್ರಿಂದಾನೆ ನನ್ ಮೇಲೇನೆ ಅವರು ಚಾಡಿ ಹೇಳ್ತಾ ಇದ್ದಾರೆ. ಅರೆ ಇಲ್ಲ ಇಲ್ಲ, ನಮ್ ಮಾತ್ ನಂಬಿ ಚಿಚುಕಾಗಿ ಸುಳ್ಳು ಹೇಳ್ತಾ ಇದೆ. ಎಲ್ರು ನನ್ನ ನಂಬಿ, ನಾನು ಎಷ್ಟು ದಿನ ನಿಮ್ಗೆ ಐಸ್ ಕ್ರೀಮ್ ಮಾಡಿ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಆಗಿದೆಯಾ ಹೇಳಿ? ಈ ತಾಯಿ ಮಗಳು ಇಬ್ರು ಯಾಕೋ ನನ್ ವ್ಯಾಪಾರನ ಹಾಳು ಮಾಡಕ್ ಈ ರೀತಿ ಹೇಳ್ತಾ ಇದ್ದಾರೆ. ಅಯ್ಯೋ ಪಾಪ, ಚಿಚನ ನೋಡಿದ್ರೆ ಪಾಪ ಅನ್ಸುತ್ತೆ. ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ, ನನಗೇನು ಆಗಿಲ್ವಲ್ಲ? ಹೌದು,
ಅದು ನಿಜ ತಾನೆ. ಚಿಜು ಹತ್ರ ನಾನು ಐಸ್ ಕ್ರೀಮ್ ತಗೊಂಡು ತಿಂತಾನೆ ಇದ್ದೀನಿ. ನನಗೂ ಕೂಡ ಆರೋಗ್ಯ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀವಿಬ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಹಾ ಹೌದೌದು, ಇನ್ಮುಂದೆ ನೀವು ತಾಯಿ ಮಗಳು ಇಬ್ರು ಈಗ ಮಾರ್ಕೆಟ್ ಹತ್ರ ಬರಲೇಬಾರ್ದು. ಅದ್ ಮಾತ್ರ ಅಲ್ಲ, ಯಾರು ಟುನಿ ಹತ್ರ ತರಕಾರಿಗಳನ್ನ ತಗೊಳ್ಬೇಡಿ. ಅವಳು ಆ ಕೆಮಿಕಲ್ನ ಅದರಲ್ಲಿ ಮಿಕ್ಸ್ ಮಾಡಿರ್ಬೋದು ಏನೋ. ಹಾಗೆ ಟುನಿ ಬುಜ್ಜಿ ಇಬ್ರು ಎಷ್ಟೇ ಹೇಳಿದ್ರು ಊರಿನವರು ಯಾರು ನಂಬಲೇ ಇಲ್ಲ. ಅವರು ಚಿಚು ಕಾಗೆಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರಿಂದ ಟುನಿ ಹಾಗೂ ಬುಜ್ಜಿನ ಆ ಸಂತಿಯಿಂದ ಅವರು ಹೊರಗಡೆ ಕಳಿಸ್ಬಿಟ್ರು. ಪಾಪ ಟುನಿ ಬುಜ್ಜಿ ಇಬ್ರು ತುಂಬಾ ಬೇಜಾರಿಂದ ಮನೆಗೆ ವಾಪಸ್ ಬಂದ್ರು. ಯಾಕೆ ಈ ರೀತಿ ಆಗ್ತಾ ಇದೆ? ನಾವು ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಮಗೆ ಯಾಕೆ ಇಷ್ಟು ದೊಡ್ಡ ಕೆಟ್ಟದ್ದು ನಡೀತು? ಎಲ್ರು ಯಾಕೆ ನಮ್ಮನ್ನ ಅವಮಾನ ಮಾಡಿ ಕಳ್ಸಿದ್ರು? ಹೌದಮ್ಮ, ನಾವು ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡ್ರೆ ಕೆಟ್ಟದಾಗ್ತಾ ಇದೆ. ಪರವಾಗಿಲ್ಲ ಅಮ್ಮ, ನೀನು ಬೇಜಾರ್ ಮಾಡ್ಕೊಳ್ಬೇಡ. ಹಾಗೆ ತುನಿ ಬುಜ್ಜಿ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವರ ಹೊಲದ ಹತ್ತಿರ ಹೋದ್ರು. ಹೊಲದಲ್ಲಿ ಕೂತ್ಕೊಂಡು ಇಬ್ರು ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಅವರ ಹತ್ತಿರದಲ್ಲಿ ಒಂದ್ ಪಕ್ಷಿ ಬಂತು. ಆ ಪಕ್ಷಿ ನೋಡಕ್ಕೆ ತುಂಬಾನೇ ವಿಚಿತ್ರವಾಗಿತ್ತು. ಅದು ವಿಚಿತ್ರವಾಗಿನೇ ಮಾತಾಡ್ತಾ ಇತ್ತು. ಅದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಅರೇ ಏನಾಯ್ತು, ಯಾಕ್ ನೀವಿಬ್ರು ತುಂಬಾ ಬೇಜಾರಲ್ಲಿದ್ದೀರಾ? ನಾವು ಪಕ್ಷಿಗಳಿಗೆ ಸಹಾಯ ಮಾಡಬೇಕು ಅಂತ ಹೋದ್ರೆ ನಮ್ಮನ್ನ ಅವರು ಅವಮಾನ ಮಾಡಿ ಕಳಿಸ್ಬಿಟ್ರು. ಹಾಗಂತ ಟುನಿ ನಡೆದ ಎಲ್ಲವನ್ನ ಪಕ್ಷಿ ಹತ್ರ ಹೇಳಿದಾಗ ಆ ಪಕ್ಷಿ ಅವರಿಗೋಸ್ಕರ ಕೆಲವು ಬೀಜಗಳನ್ನ ಕೊಟ್ಟಿತ್ತು. ನೀವು ಬೇಜಾರ್ ಮಾಡ್ಕೊಳ್ಬೇಡಿ, ಈ ಬೀಜಗಳನ್ನ ಇಟ್ಕೊಳ್ಳಿ. ಇದು ಐಸ್ ಕ್ರೀಮ್ ಬೀಜಗಳು, ಇದನ್ನ ನಿಮ್ಮ ಹೊಲದಲ್ಲಿ ಹಾಕಿ, ಗಿಡಗಳು ಬರುತ್ತೆ, ಐಸ್ ಕ್ರೀಮ್ಗಳು ಬೆಳೆಯುತ್ತೆ, ಐಸ್ ಕ್ರೀಮ್ಗಳು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡು, ಊರಿನವರು ಎಲ್ಲರೂ ನಿನ್ನ ಹತ್ರ ಬಂದು ಐಸ್ ಕ್ರೀಮ್ಗಳನ್ನ ತಗೊಳ್ತಾರೆ. ಹಾಗೆ ಆ ಮಾಂತ್ರಿಕ ಪಕ್ಷಿ ತುನಿಗೋಸ್ಕರ ಬೀಜಗಳನ್ನ ಕೊಟ್ಟು ಅಲ್ಲಿಂದ ಮಾಯವಾಯ್ತು. ಆಮೇಲೆ ಟುನಿ ಬುಜ್ಜಿ ಇವರನ್ನು ಸೇರಿ ಭೂಮಿನ ಉಳುಮೆ ಮಾಡಿದ್ರು. ಮಾಯ ಪಕ್ಷಿ ಕೊಟ್ಟ ಆ ಬೀಜಗಳನ್ನ ಭೂಮಿಯಲ್ಲಿ ಹಾಕಿದ್ರು. ಹಾಗೆ ಅವರಿಬ್ರು ಸೇರಿ ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ರು. ಕೆಲವು ದಿನಗಳ ನಂತರ ಆ ಬೀಜಗಳೆಲ್ಲ ಗಿಡಗಳಾಗಿ ಬೆಳೀತು. ಅರೇ, ಅಷ್ಟ್ ಬೇಗ ಗಿಡಗಳು ಬೆಳೀತಾ ಇದೆ? ಈ ಗಿಡಗಳಲ್ಲಿ ಎಂತ ಕಾಯಿ ಬರುತ್ತೆ ಅಂತ ನೋಡಕ್ಕೆ ನಾನು ತುಂಬಾನು ಕಾಯ್ತಾ ಇದ್ದೀನಮ್ಮ. ಹಾಗೆ ಇನ್ನು ಕೆಲವು ದಿನಗಳು ಹೋಯ್ತು. ತುನಿಗುಬ್ಬಚ್ಚಿಯ ಹೊಲದಲ್ಲಿ ಗಿಡಗಳಲ್ಲಿ ಐಸ್ ಕ್ರೀಮ್ಗಳು ಬರ್ತಾ ಇತ್ತು. ಒಂದೊಂದ್ ಗಿಡದಲ್ಲೂ ಒಂದೊಂದ್ ಫ್ಲೇವರ್ ಐಸ್ ಕ್ರೀಮ್ಗಳು ಬರ್ತಾ ಇತ್ತು. ಅದನ್ನ ನೋಡಿ ಬುಜ್ಜಿ ಟುನಿ ಇಬ್ರು ಕೂಡ ತುಂಬಾನೇ ಸಂತೋಷ ಪಟ್ರು. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಆ ಐಸ್ ಕ್ರೀಮ್ಗಳು ಗಿಡಗಳಲ್ಲಿ ಅಂಟ್ಕೊಂಡಿರೋ ತನಕ ಅದು ಕರಗಿ ಹೋಗ್ಲೇ ಇಲ್ಲ. ಗಿಡದಿಂದ ಆ ಐಸ್ ಕ್ರೀಮ್ನ ಬೇರೆ ಮಾಡಿದ ಮೇಲೆ ಆ ಐಸ್ ಕ್ರೀಮ್ಗಳು ಕರಗಿ ಹೋಗಕ್ಕೆ ಶುರುವಾಯಿತು. ಇದು ಹೀಗಿರುವಾಗ ಲೂಸಿ ಪಾರಿವಾಳ ಹಾಗೂ ಚೋಟುಗಿಡಿ ಅನಾರೋಗ್ಯ ಕಾರಣದಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ರು. ಆವಾಗ ಅಲ್ಲಿರುವ ಮಿಮಿಕಾಗಿ ಡಾಕ್ಟರ್ ಈ ರೀತಿ ಹೇಳಿದ್ರು. ಏನೋ ತಿನ್ಬಾರ್ದೇ ಇರುವ ಪದಾರ್ಥನ ಸುಮಾರು ದಿನಗಳಿಂದ ನೀವು ತಿಂದಿದ್ದೀರಾ, ಅದಕ್ಕೆ ನಿಮಗೆ ಅನಾರೋಗ್ಯ ಆಗಿದೆ. ನಾನು ದಿನ ಚಿಚುಕಾಗಿ ಅಂಗಡಿಯಲ್ಲಿ ಐಸ್ ಕ್ರೀಮ್ ತಗೊಂಡು ತಿಂತಿರ್ತೀನಿ. ಓಹೋ, ಹಾಗಾದ್ರೆ ಅದರಲ್ಲೇ ಏನಾದ್ರೊಂದು ಮಿಕ್ಸ್ ಆಗಿರ್ಬೇಕು. ಹಾಗೆ ಚಿಚುಕಾಗಿ ಅಂಗಡಿಗೆ ಹೋದ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಕೋಪದಿಂದ ಚಿಚು ಅಲ್ಲಿ ಇಲ್ದೆ ಇರೋದನ್ನ ನೋಡಿ ತಕ್ಷಣ ಚಿಚು ಅಡಿಗೆ ಮಾಡುವ ಅಡಿಗೆ ಮನೆಗೆ ಹೋಗಿ ನೋಡಿದ್ರು. ಆವಾಗ ಅಲ್ಲಿರುವ ಕೆಮಿಕಲ್ ಎಲ್ಲಾನು ನೋಡಿ ಅವರು ಈ ರೀತಿ ಅಂದ್ಕೊಂಡ್ರು. ಅವತ್ತು ಟುನಿಗುಬ್ಬಚ್ಚಿ ಹೇಳಿದ ವಿಷಯಗಳು ಕೂಡ ಇದೆ ಅಲ್ವಾ? ಆದ್ರೆ ಅವಳ ಮಾತನ್ನ ನಾವು ಸ್ವಲ್ಪ ಕೂಡ ನಂಬಲೇ ಇಲ್ಲ. ಆದ್ರೆ ಚಿಚುಕಾಗೆ ಇಷ್ಟು ಕ್ರೂರವಾದವಳು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತು, ಎಲ್ರೂ ನನ್ನ ಕಿಚನ್ಗೆ ಯಾಕೆ ಬಂದಿದ್ದೀರಾ? ಹಾ ಯಾಕಾ? ನಿನ್ನ ಪೊಲೀಸ್ ಹತ್ರ ಹಿಡಿದು ಕೊಡಕ್ಕೋಸ್ಕರ. ಹಾಗೆ ಮಹಿ ಹದ್ದು ಪೊಲೀಸರ ಹತ್ರ ಚಿಚು ಕಾಗೆನ ಹಿಡಿದು ಕೊಟ್ಟಿತ್ತು. ಆಮೇಲೆ ಎಲ್ರು ಟುನಿಯ ಮನೆಗೆ ಬಂದ್ರು. ನಮ್ಮನ್ನ ಕ್ಷಮಿಸು ಟುನಿ, ನೀನು ನಿಜ ಹೇಳಿದಾಗ ನಿನ್ನ ನಾವು ನಂಬಲೇ ಇಲ್ಲ, ಅವಮಾನ ಬೇರೆ ಮಾಡಿದ್ವಿ. ಹಾಗೆ ಎಲ್ಲ ಪಕ್ಷಿಗಳು ಟುನಿಯ ಹತ್ರ ಕ್ಷಮಾಪಣೆ ಕೇಳಿದ್ರು. ಪರವಾಗಿಲ್ಲ ಪರವಾಗಿಲ್ಲ, ಇವಾಗ ನಾವಿಬ್ರು ಐಸ್ ಕ್ರೀಮ್ ವ್ಯಾಪಾರ ಶುರು ಮಾಡ್ತಾ ಇದೀವಿ. ಆ ದೇವ್ರ ದಯೆಯಿಂದ ಐಸ್ ಕ್ರೀಮ್ನ ನಾವು ಬೆಳೆಸ್ತಾ ಇದೀವಿ. ಆ ಐಸ್ ಕ್ರೀಮ್ ಅಲ್ಲಿ ಯಾವುದೇ ಕೆಮಿಕಲ್ ಕೂಡ ಮಿಕ್ಸ್ ಆಗಿಲ್ಲ, ಅದು ತುಂಬಾನೇ ಚೆನ್ನಾಗಿದೆ ಗೊತ್ತಾ. ಹಾಗೆ ಮರುದಿನದಿಂದ ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಅವರ ಹೊಲದಲ್ಲಿ ಬೆಳೆಯುವ ಐಸ್ ಕ್ರೀಮ್ಗಳನ್ನ ಊರೊಳಗಡೆ ತಗೊಂಡ್ ಬಂದು ವ್ಯಾಪಾರ ಮಾಡ್ತಾ ಇದ್ರು. ಆ ಐಸ್ ಕ್ರೀಮ್ಗಳು ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಅದು ಮಾತ್ರವಲ್ಲದೆ ಅದರ ರುಚಿನೂ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ಪಕ್ಷಿಗಳು ಐಸ್ ಕ್ರೀಮ್ ತಗೊಂಡು ತಿಂತಿದ್ರು. ಮಗ ಅಂದ್ರೆ ಇಷ್ಟ, ಮಗಳು ಅಂದ್ರೆ ಕಷ್ಟ. ತುನಿಗುಬ್ಬಚ್ಚಿ ಒಂದು ಅಂದವಾದ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಅವಳಿಗೆ ಇಬ್ರು ಮಕ್ಳಿದ್ಲು, ಒಬ್ಬ ಮಗ ಒಬ್ಳು ಮಗಳು. ತುನಿಗುಬ್ಬಚ್ಚಿಯ ಮಗಳ ಹೆಸರು ಬುಜ್ಜಿಗುಬ್ಬಚ್ಚಿ, ತುನಿಯ ಮಗನ ಹೆಸರು ಬನ್ನುಗಿಳಿ. ತುನಿಗೆ ಗಂಡ್ಮಗು ಅಂದ್ರೇನೆ ತುಂಬಾನು ಇಷ್ಟ. ಆದ್ರಿಂದ ಅವಳು ಬನ್ನುಗಿಳಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು.
ತುಂಬಾನೇ ಮುದ್ದು ಮಾಡಿ ಅವನನ್ನ ಬೆಳೆಸ್ತಾ ಇದ್ಲು. ಆದ್ರೆ ಪಾಪ ಬುಜ್ಜಿಗೆ ಅವಳು ಸುಮ್ನೆ ಗಮನ ಕೂಡ ಕೊಡದೇ ಇಲ್ಲ. ಅರೆ, ಆಲೂಗಡ್ಡೆ ಸಾರು ಅಂದ್ರೆ ಬನ್ನಿಗೆ ತುಂಬಾ ಇಷ್ಟ. ಇನ್ನೊಂದು 10 ನಿಮಿಷದಲ್ಲಿ ಆಲೂಗಡ್ಡೆ ಸಾರು ತಯಾರಾಗುತ್ತೆ. ಅದ್ ಮಾತ್ರ ಅಲ್ಲ, ಅವನಿಗೆ ಬದನೆಕಾಯಿ ಫ್ರೈ ಅಂದ್ರೇನು ತುಂಬಾ ಇಷ್ಟ, ಅದನ್ನು ಮಾಡ್ಬೇಕು. ಹಾಗಂತ ಟೊನಿಗುಬ್ಬಚ್ಚಿ ಬನ್ನುಗೆ ಏನೇನ್ ಇಷ್ಟ ಅಂತ ಯೋಚನೆ ಮಾಡಿ ಅವನಿಗೋಸ್ಕರ ಅಡಿಗೆ ಮಾಡ್ತಾ ಇದ್ಲು. ಹೀಗಿರುವಾಗ ಅವಳ ತಾಯಿ ಹತ್ರ ಬುಜ್ಜಿಗುಬ್ಬಚ್ಚಿ ಬಂದ್ಲು. ಏನ್ ಬುಜ್ಜಿ, ಇಷ್ಟು ಆಲಸ್ಯವಾಗಿ ನಿದ್ದೆಯಿಂದ ಎದ್ದೇಳ್ತಾ ಇದೀಯಾ? ಬರ್ತಾ ಬರ್ತಾ ನಿನಗೆ ಸೋಮಾರಿತನ ಜಾಸ್ತಿ ಆಗ್ತಾ ಇದೆ. ಅರೆ ಇಲ್ಲಮ್ಮ, ನಿನ್ನೆ ರಾತ್ರಿ ನಾನು ಓದ್ಕೊಂಡು ಮಲಗುವಾಗ ರಾತ್ರಿ 12 ಗಂಟೆಗೆ ಮೇಲಾಗಿತ್ತು. 2 ಗಂಟೆಗೆ ನಿದ್ದೆ ಮಾಡಿದಮ್ಮ, ಅದಕ್ಕೆ ಬೇಗನೆ ನನಗೆ ಎಚ್ಚರ ಆಗ್ಲಿಲ್ಲಮ್ಮ. ಯಾಕೆ ರಾತ್ರಿ 2 ಗಂಟೆ ತನಕ ಯಾಕೆ ಓದ್ತಾ ಇದೆ? ಅದು ಅಮ್ಮ, ಇವತ್ತು ಸ್ಕೂಲಲ್ಲಿ ಒಂದು ಪರೀಕ್ಷೆ ಇದೆ, ಆ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ಬೇಕಲ್ವಮ್ಮ, ಅದಕ್ಕೆ ಓದ್ತಾ ಇದ್ದೆಮ್ಮ. ಸ್ಕೂಲ್ಗೆ ಲೇಟ್ ಆಗ್ತಾ ಇದೆಮ್ಮ. ಸರಿ, ಅಡಿಗೆ ಏನಮ್ಮ ಮಾಡಿದೀಯಾ? ಏನೋ, ಇವತ್ ನೀನು ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲ ಇಲ್ಲ, ಇವತ್ ನೀನು ಸ್ಕೂಲ್ಗೆ ಹೋಗ್ಬಾರ್ದು. ಅರೆ ಆದ್ರೆ ಯಾಕಮ್ಮ, ಯಾಕೆ ಹೋಗ್ಬಾರ್ದು? ಇವತ್ತು ನನಗೆ ಪರೀಕ್ಷೆ ಇದೆಮ್ಮ, ಅದಕ್ಕೋಸ್ಕರ ಕಷ್ಟಪಟ್ಟು ಓದಿದ್ದೀನಿ, ನಾನು ಸ್ಕೂಲ್ಗೆ ಹೋಗ್ಲೇಬೇಕಮ್ಮ. ಅರೆ ಬುಜ್ಜಿ, ಬನ್ನು ನಿನ್ನೆ ರನ್ನಿಂಗ್ ರೇಸಲ್ಲಿ ಗೆದ್ದಿದ್ದಾನೆ, ಒಂದು ದೊಡ್ಡ ಕಪ್ ಕೂಡ ತಗೊಂಡ್ ಬಂದ. ಅವನು ಇವತ್ತು ಸ್ಕೂಲಿಗೆ ಹೋಗಲ್ವಂತೆ. ಅದು ಅಲ್ಲದೆ ಅವನಿಗೆ ಇಷ್ಟವಾದ ಅಡಿಗೆ ಎಲ್ಲ ಮಾಡ ಕೇಳಿ ನನ್ನ ಹತ್ರ ಹೇಳಿದ್ದಾನೆ. ಅದಕ್ಕೆ ನೀನು ಇವತ್ತು ಸ್ಕೂಲ್ಗೆ ರಜೆ ಹಾಕು, ನನಗೆ ಅಡಿಗೆ ಮನೇಲಿ ಸ್ವಲ್ಪ ಸಹಾಯ ಮಾಡು, ನಾವು ಎಲ್ಲಾನು ಮಾಡೋಣ. ಅಮ್ಮ ಆದ್ರೆ ಸಾಧಾರಣವಾದ ದಿನ ಆಗಿದ್ರೆ ನೀನ್ ಹೇಳಿದ ಹಾಗೆ ರಜೆ ಹಾಕ್ತಿದ್ದೆಮ್ಮ, ಆದ್ರೆ ಇವತ್ತು ಪರೀಕ್ಷೆ ಅಮ್ಮ, ಆ ಪರೀಕ್ಷೆನ ನಾನು ಬರೀಲೇಬೇಕಮ್ಮ, ಇವತ್ ನಾನು ಖಂಡಿತ ಸ್ಕೂಲ್ಗೆ ಹೋಗ್ಬೇಕಮ್ಮ. ಅರೆ ಏನಿದು ಪರೀಕ್ಷೆ 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 ಅಂತ, ಈಗ ನೀನು ಪರೀಕ್ಷೆ ಬರೆದು ಏನಾಗ್ತೀಯಾ? ಎಲ್ಲಾದ್ರೂ ಒಬ್ಬನ ಮದುವೆ ಮಾಡ್ಕೊಂಡು ಇನ್ನೊಬ್ರು ಮನೆಗೆ ಹೋಗೋಳ್ತಾನೆ. ಪರೀಕ್ಷೆ ಬರೆದ್ರು ಪಾಸ್ ಆದ್ರೂ ಫೇಲ್ ಆದ್ರು ನೀನು ಮದುವೆ ಆಗೊಂಡು ಹೋಗೋಳು. ಮದುವೆ ಹಾಕೊಂಡು ಹೋಗೋಳಿಗೆ ಮನೆ ಕೆಲ್ಸ ಗೊತ್ತಿರ್ಬೇಕು, ಮನೆ ಕೆಲ್ಸನ ಎಲ್ಲಾನು ಕಲ್ತ್ಕೋ, ಆವಾಗ್ಲೆ ಹೋಗೋ ಮನೇಲಿ ಚೆನ್ನಾಗಿ ಬಾಳಕ್ಕೋಗೋದು. ಹೋಗು, ಇವತ್ತು ನೀನ್ ಮನೆ ಕೆಲ್ಸಾನೇ ಮಾಡ್ಬೇಕು. ಹಾಗಂತ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಆ ದಿನ ಬುಜ್ಜಿಗುಬ್ಬಚ್ಚಿ ಸ್ಕೂಲ್ಗೆ ರಜೆ ಹಾಕಿದ್ಲು. ಆದ್ರೆ ಪಾಪ ಅವಳು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಅವಳ ತಾಯಿಗೆ ಅಡಿಗೆ ಕೆಲಸದಲ್ಲಿ ಬುಜ್ಜಿಗುಬ್ಬಚ್ಚಿ ಸಹಾಯನು ಮಾಡಕ್ಕೆ ಶುರು ಮಾಡಿದ್ಲು. ಹೀಗೆ ಬುಜ್ಜಿ ಟುನಿ ಇಬ್ರು ಸೇರಿ ಬನ್ನುಗೆ ಇಷ್ಟವಾದ ಎಲ್ಲ ಆಹಾರ ಪದಾರ್ಥಗಳನ್ನ ಮಾಡಿ ಮುಗಿಸಿದ್ರು. ಹಾಗೆ ಎಲ್ಲಾನು ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆನೂ ಆಯ್ತು. ಅರೆ 12 ಗಂಟೆ ಆಯ್ತು, ಇನ್ನು ಈ ಮಗ ಎದ್ದೇಳಿಲ್ವಲ್ಲ. ಬುಜ್ಜಿ ಹೋಗು, ಹೋಗಿ ನಿಮ್ಮ ಅಣ್ಣಯ್ಯನ ಎಬ್ಸು. ಹಾಗೆ ಟುನಿಗುಬ್ಬಚ್ಚಿ ಹೇಳಿದ್ರಿಂದ ಬುಜ್ಜಿಗುಬ್ಬಚ್ಚಿ ಬನ್ನುವಿನ ರೂಮಿಗೆ ಹೋದ್ಲು. ಅವಾಗ ಬನ್ನು ಅವನ ಹಾಸಿಗೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದ. ಅಣ್ಣಯ್ಯ ಬನ್ನು, ಅಣ್ಣಯ್ಯ ಸ್ವಲ್ಪ ಬೇಗ ಎದ್ದೇಳಣ್ಣ. ಹಾಗೆ ಬುಜ್ಜಿಗುಬ್ಬಚ್ಚಿ ನಿದ್ರೆ ಮಾಡ್ತಾ ಇದ್ದ ಬನ್ನುಗಿಳಿನ ಎಬ್ಬಿಸ್ತಾ ಇದ್ಲು. ಅವಾಗ ಒಳ್ಳೆ ನಿದ್ದೆಯಲ್ಲಿದ್ದ ಬನ್ನುಗಿಳಿಗೆ ತುಂಬಾನು ಕೋಪ ಬಂತು. ಅವನು ತಕ್ಷಣ ಎದ್ದು ನಿಂತ್ಕೊಂಡು ಬುಜ್ಜಿನ ಸಿಕ್ಕಾಪಟ್ಟೆ ಹೊಡೆದ. ಅರೆ ಯಾಕಣ್ಣಯ್ಯ, ಯಾಕ್ ನನ್ನನ್ನ ಹೊಡೆದೆ ನೀನು? ಮತ್ತೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾಗ ಯಾಕ್ ನನ್ನನ್ನ ಎಬ್ಬಿಸ್ದೆ? ಹಾಗೆ ಬನ್ನುಗಿಳಿ ಅವನ ರೂಮಿಂದ ಹೊರಗಡೆ ಬಂದು ತುನಿಗುಬ್ಬಚ್ಚಿ ಹತ್ರ ಈ ರೀತಿ ಹೇಳ್ದ. ಅಮ್ಮ ನೋಡಮ್ಮ, ಈ ಬುಜ್ಜಿ ಬರ್ತಾ ಬರ್ತಾ ಏನ್ ಮಾಡ್ತಾ ಇದ್ದಾಳೆ ಅಂತ, ಒಳ್ಳೆ ನಿದ್ದೆಯಲ್ಲಿದ್ದೆ ನನ್ನ ನಿದ್ದೆನ ಅವಳು ಹಾಳ್ ಮಾಡೋದ್ಲು. ಅರೆ ಅವಳನ್ನ ಎಬ್ಸ ಕೇಳಿದೆ ನಾನು ಕಣೋ, ಮಧ್ಯಾಹ್ನ 12 ಗಂಟೆ ಆಯ್ತು, ನನ್ ಚಿನ್ನ ಅಲ್ವಾ, ನಿನಗೆ ಹಸ್ವಾಗಲ್ವಾ, ಹೋಗು ಸ್ನಾನ ಮಾಡಿ ಬಾ, ನಿನಗೋಸ್ಕರ ನಾನು ಎಲ್ಲಾನು ಮಾಡಿಟ್ಟಿದ್ದೀನಿ. ಹಾಗೆ ತುನಿಗುಬ್ಬಚ್ಚಿ ಹೇಳಿದ್ರಿಂದ ಬನ್ನುಗಿಳಿ ಹೋಗಿ ತಯಾರಾಗಿ ಬಂದ. ಆವಾಗ ಟುನಿಗುಬ್ಬಚ್ಚಿ ಬನ್ನುಗೋಸ್ಕರ ಮಾಡಿದ ಆಹಾರ ಪದಾರ್ಥಗಳನ್ನೆಲ್ಲ ಅವನಿಗೆ ಬಡಿಸ್ತಾ ಇದ್ಲು. ಆವಾಗ ಅಲ್ಲಿಗೆ ಬಂದ ಬುಜ್ಜಿಗುಬ್ಬಚ್ಚಿ ಅವಳು ಕೂಡ ಹತ್ತಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ಲು. ಅಲ್ಲಿರುವ ಎಲ್ಲ ಆಹಾರ ಪದಾರ್ಥಗಳನ್ನ ಒಂದು ಪ್ಲೇಟ್ಗೆ ಹಾಕಿ ಆ ಪ್ಲೇಟಲ್ಲಿರುವ ಆಹಾರನ ಬುಜ್ಜಿಗುಬ್ಬಚ್ಚಿ ತಿನ್ನಕ್ಕೆ ಶುರು ಮಾಡಿದ್ಲು. ಅಮ್ಮ ನನಗೆ ಊಟ ಮಾಡಕ್ಕೋ ಸೋಮಾರಿತನ ಆಗಿದೆ, ಬಾ ಅಮ್ಮ ಸ್ವಲ್ಪ ಊಟನ ತಿನ್ಸಮ್ಮ. ಸರಿ ಕಣೋ, ನೀನ್ ಹೇಳ್ಬೇಕಾ, ನಾನ್ ತಿನ್ನಿಸ್ತೀನಿ ತಡಿ. ಹಾಗಂತ ಟುನಿಗುಬ್ಬಚ್ಚಿ ಬನ್ನುಗೆ ಊಟನ ತಿನ್ಸಿದ್ಲು. ಅಮ್ಮ ಹಾಗಾದ್ರೆ ಹಾಗೇನೆ ನನಗೂ ಊಟನ ತಿನ್ನಿಸ್ಬೋದಲ್ವಾ ಅಮ್ಮ? ಅರೆ ಬುಜ್ಜಿ, ನೀನು ಹೆಣ್ಣುಡ್ಗಿ, ನಿನ್ ಕೆಲ್ಸನೆಲ್ಲ ನೀನೇ ಮಾಡ್ಕೊಳಕ್ಕೆ ಕಲ್ತ್ಕೊಳ್ಬೇಕು. ಅವನಾದ್ರೆ ಗಂಡ ಹುಡ್ಗ, ನನ್ ಜೊತೆನೆ ಇರ್ತಾನೆ, ನಾಳೆ ನೀನು ಇನ್ನೊಬ್ಳು ಮನೆಗೆ ಹೋಗೋಳು, ಆದ್ರಿಂದ ಎಲ್ಲ ಕೆಲ್ಸಾನು ನೀನೊಬ್ಳೆ ಮಾಡಕ್ಕೆ ಕಲಿಬೇಕು. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿ ಹತ್ರ ಹೇಳದ್ಲು. ಟುನಿ ಬನ್ನುಗೆ ಮಾತ್ರ ಊಟನ ತಿನ್ನಿಸ್ತಾ ಇದ್ಲು. ಹೀಗೆ ಅವ್ರೆಲ್ರು ಒಟ್ಟಿಗೆ ಊಟ ಮಾಡಿ ಮುಗಿಸಿದ್ರು. ಆಮೇಲೆ ಬುಜ್ಜಿಗುಬ್ಬಚ್ಚಿ ಅವಳ ರೂಮಿಗೆ ಹೋಗ್ತಾ ಇದ್ದಾಗ ಟುನಿ ಅವಳ ಹತ್ರ ಈ ರೀತಿ ಹೇಳಿದ್ಲು. ಏನ್ ಬುಜ್ಜಿ, ಊಟ ಮಾಡಿ ರೂಮ್ ಒಳಗಡೆ ಹೋಗ್ತಾ ಇದೀಯಾ?
ಅಲ್ಲಿ ಅಡಿಗೆ ಮಾಡಿದ ಪಾತ್ರೆಗಳೆಲ್ಲ ಹಾಗೇನೆ ಬಿದ್ದಿದೆ ಅಲ್ವಾ? ಅದನ್ನ ಯಾರು ತೊಳಿತಾರೆ? ಅಮ್ಮ, ಇವತ್ತೇ ಒಂದು ಪರೀಕ್ಷೆನ ನಾನು ಮಿಸ್ ಆಗಿದ್ದೀನಿ. ನಾಳೆ ಪರೀಕ್ಷೆನಾದ್ರೂ ನಾನು ಬರಿಬೇಕಲ್ವಮ್ಮ? ಸ್ವಲ್ಪ ಬೇಗ ಹೋದ್ರೆ ತಾನೇ ನಾನು ಓದ್ಕೊಳಕ್ಕಾಗೋದು. ಅಣ್ಣ ಇವತ್ತು ಸುಮ್ಮನೆ ಇದ್ದಾನೆ ಅಲ್ವಾ ಅಮ್ಮ? ಇವತ್ತೊಂದಿನ ಅವನನ್ನ ಪಾತ್ರೆ ತೊಳೆಯಕ್ಕೆ ಹೇಳ್ಬೋದಲ್ವಾ? ಅಯ್ಯೋಯ್ಯೋಯ್ಯೋ, ಏನ್ ಹೇಳ್ತಾ ಇದೀಯ ಬುಜ್ಜಿ ನೀನು? ಅವನೇನು ನಿಂತರ ಹುಡುಗಿನ? ಅವನು ಗಂಡು ಹುಡುಗ, ಮನೆ ಕೆಲಸ ಎಲ್ಲ ಗಂಡಸ್ರು ಮಾಡಲ್ಲ, ಹೆಂಗಸ್ರೇ ಮಾಡೋದು. ಅರ್ಥ ಆಯ್ತಾ? ಇನ್ನೊಂದ್ಸಲ ಈ ರೀತಿ ಹೇಳ್ಬೇಡ. ನಾಳೆ ನೀನು ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗೋ ಹುಡುಗಿ. ಮನೆ ಕೆಲಸ ಎಲ್ಲಾನೂ ನೀನ್ ಮಾಡಿ ಕಲ್ತ್ಕೊಳ್ಬೇಕು. ಹಣ ಸಂಪಾದನೆ ಮಾಡೋದ್ ಮಾತ್ರ ಗಂಡಸ್ರು ಮಾಡೋ ಕೆಲ್ಸ, ಹೆಂಗಸ್ರು ಮನೆ ಕೆಲಸ ಮಾಡ್ಬೇಕು. ಹೋಗು, ಬೇಗ ಹೋಗಿ ಆ ಪಾತ್ರೆ ಎಲ್ಲಾನು ತೊಳಿ. ಹಾಗೆ ತುನಿಗು ಬಚ್ಚಿ ಬುಜ್ಜಿನ ಮನೆ ಕೆಲಸ ಎಲ್ಲಾನು ಮಾಡಕ್ ಹೇಳದ್ಲ. ಏನು ಅಮ್ಮ, ಯಾವಾಗ್ಲೂ ಅಣ್ಣನ್ಗೆ ಯಾವ್ದೇ ಕೆಲ್ಸನೂ ಕೊಡಲ್ಲ. ಕೇಳಿದ್ರೆ ನೀನ್ ಇನ್ನೊಬ್ರು ಮನೆಗೆ ಹೋಗವಳು, ಕೆಲ್ಸ ಕಲ್ತ್ಕೋ ಕಲ್ತ್ಕೋ ಅಂತ ಹೇಳ್ತಾರೆ. ಯಾಕೆ ನಾನ್ ಮಾತ್ರ ಇನ್ನೊಬ್ರು ಮನೆಗೆ ಹೋಗವಳ? ಅಣ್ಣನಿಗೂ ವಯಸ್ಸಾದ್ರೆ ಅಣ್ಣ ಕೂಡ ಇನ್ನೊಬ್ರನ್ನ ಮದುವೆ ಆಗ್ತಾನೆ ಅಲ್ವಾ? ಆವಾಗ ಅವನಿಗೂ ಕೂಡ ನನ್ ತರನೇ ಒಂದ್ ಕುಟುಂಬ ಇರುತ್ತೆ. ಹಾಗಿರುವಾಗ ಅವನನ್ನ ಮನೆ ಕೆಲ್ಸ ಅಡಿಗೆ ಕೆಲ್ಸ ಎಲ್ಲಾನು ಕಲ್ತ್ಕೊಳ್ಬೇಕು ಅಲ್ವಾ? ಆದ್ರೆ ಈ ವಿಷಯ ಯಾಕೋ ಯಾರಿಗೂ ಅರ್ಥನೇ ಆಗಲ್ಲ. ಹಾಗೆ ಬುಜ್ಜಿಗು ಬಚ್ಚಿ ಅವರ ತಾಯಿ ಹೇಳಿದ ಎಲ್ಲ ಕೆಲ್ಸನ ಮಾಡ್ತಾ ಇದ್ಲು. ಹೀಗೇನೆ ಆ ದಿನಾನು ಮುಗಿದೋಯ್ತು. ಮರುದಿನ ಬುಜ್ಜಿಗು ಬಚ್ಚಿ ಬೆಳಿಗ್ಗೆ 4 ಗಂಟೆಗೇನೆ ಎದ್ದು ಅವಳು ಓದ್ಕೊಳ್ತಾ ಇದ್ಲು. ಬುಜ್ಜಿ, ಓದ್ಕೊಳ್ತಾ ಇದೀಯಾ? ಸರಿ ಸರಿ, 6 ಗಂಟೆ ತನಕ ಚೆನ್ನಾಗಿ ಓದ್ಕೋ. ಆಮೇಲೆ 8 ಗಂಟೆ ತನಕ ನನಗೆ ಮನೇಲಿ ಸಹಾಯ ಮಾಡ್ಬೇಕು. ಹಾಗಂತ ಟುನಿ ಬುಜ್ಜಿ ಹತ್ರ ಹೇಳಿದ್ಲು. ಬುಜ್ಜಿ ಸರಿ ಅಂತ 6 ಗಂಟೆ ತನಕ ಓದ್ಕೊಳ್ತಾ ಇದ್ಲು. ಆಮೇಲೆ ಕಿಚನ್ಗೆ ಹೋಗಿ ಅವಳ ತಾಯಿಗೆ ಸಹಾಯ ಮಾಡ್ತಿದ್ಲು. ಹಾಗೆ 8 ಗಂಟೆ ತನಕ ಅವಳ ತಾಯಿಗೆ ಅವಳು ಸಹಾಯ ಮಾಡಿ ಆಮೇಲೆ ಸ್ನಾನ ಮಾಡೋದಕ್ಕೋಸ್ಕರ ಅವಳು ಬಾತ್ರೂಮ್ಗೆ ಹೋದ್ಲು. ಸರಿಯ ಆ ಸಮಯಕ್ಕೆ ಬನ್ನುಗಿಳಿ ನಿದ್ದೆಯಿಂದ ಎದ್ದು ಸ್ನಾನ ಮಾಡೋದಕ್ಕೋಸ್ಕರ ಬಾತ್ರೂಮ್ಗೆ ಬಂದ. ನಾನು ದೊಡ್ಡವನು, ಆದ್ರಿಂದ ಮೊದ್ಲು ನಾನೇ ಸ್ನಾನ ಮಾಡಕ್ ಹೋಗ್ತೀನಿ. ಅರೆ ಇಲ್ಲ ಅಣ್ಣ, ನಾನು ಬೆಳಗ್ಗೆ 4 ಗಂಟೆಗೇನೆ ಎದ್ದೇಳ್ದೆ. ಇಷ್ಟತ್ತು ಅಮ್ಮನಿಗೆ ಅಡಿಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಇದ್ದೆ. ನನಗೆ ಪರೀಕ್ಷೆಗೆ ಟೈಮ್ ಆಗ್ತಾ ಇದೆ ಅಣ್ಣ, ನಾನು ಹೋಗಿ ಸ್ನಾನ ಮಾಡ್ತೀನಿ. ಅರೆ ಏನಮ್ಮ ಇದು, ಈ ಬುಜ್ಜಿ ಯಾಕೆ ಈ ರೀತಿ ಮಾತಾಡ್ತಾಳೆ? ಅಮ್ಮ ಅದಲ್ಲಮ್ಮ, ಬೆಳಗ್ಗೆನೆ ಎದ್ದು ನಾನು ಒಲೆ ಕಚ್ಚಿ ಬಿಸಿನೀರು ಇಟ್ಟಿದ್ದೀನಿ. ಇವಾಗ ಅಣ್ಣ ಹೋದ್ರೆ ಆ ಬಿಸಿನೀರಲ್ಲಿ ಸ್ನಾನ ಮಾಡ್ತಾನೆ, ಆಮೇಲೆ ನನಗೆ ಟೈಮ್ ಆಗುತ್ತೆ ಅಮ್ಮ, ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಾಗುತ್ತೆ. ಪರವಾಗಿಲ್ಲ ಬುಜ್ಜಿ, ನೀನು ತಣ್ಣೀರಲ್ಲಿ ಸ್ನಾನ ಮಾಡು. ಅವನು ಗಂಡು ಹುಡುಗ, ಹೊರಗಡೆ ಸುಮಾರು ಕೆಲಸಗಳು ಇರುತ್ತೆ, ಮೈಕೈ ನೋವುನು ಇರುತ್ತೆ. ಅವನು ಬಿಸಿನೀರಲ್ಲಿ ಸ್ನಾನ ಮಾಡ್ಲಿ, ನೀನು ಹುಡುಗಿ ತಾನೆ, ತಣ್ಣೀರಲ್ಲಿ ಸ್ನಾನ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ತುನಿಗು ಬಚ್ಚಿ ಹೇಳಿದ್ರಿಂದ ಬನ್ನುಗಿಳಿ ಬಿಸಿನೀರಲ್ಲಿ ಸ್ನಾನ ಮಾಡ್ದ. ಪಾಪ ಬುಜ್ಜಿಗುಬ್ಬಚ್ಚಿ ಮಾತ್ರ ತಣ್ಣೀರಲ್ಲಿ ಸ್ನಾನ ಮಾಡಿದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಮಹಿ ಅನ್ನುವ ಹದ್ದು ತುನಿಗುಬ್ಬಚ್ಚಿಯ ಮನೆಗೆ ಬಂತು. ಮಹಿ ಹದ್ದು ತುನಿಗುಬ್ಬಚ್ಚಿಗಿಂತ ದೊಡ್ಡ ಶ್ರೀಮಂತೆ. ಪಾಪ ಮಹಿ ಹದ್ದಿಗೆ ಮಕ್ಕಳಿಲ್ಲ ಅನ್ನೋದ್ರಿಂದ ಮಹಿ ಹದ್ದು ತುಂಬಾನೇ ಕಷ್ಟಪಡ್ತಾ ಇತ್ತು. ನಿಂತರನೇ ನನಗೂ ಮಕ್ಕಳು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನಾನ್ ಕೂಡ ನಿನ್ನ ಮಕ್ಕಳನ್ನ ನಿನ್ ಮುದ್ದು ಮಾಡೋ ತರ ಚೆನ್ನಾಗಿ ಮಾಡ್ಕೊಳ್ತಿದ್ದೆ. ಅರೆ ಅಷ್ಟೇ ತಾನೆ, ಅದ್ರಲ್ಲೇನಿದೆ, ನನ್ನ ಹತ್ರ ಒಬ್ಳು ಮಗಳು ಇದ್ದಾಳೆ, ಅವಳು ನಿನಗ್ ಕೊಡ್ತೀನಿ, ನೀನು ಸಾಕ್ಬೋದು. ಹೇಗೂ ನೀನು ನನ್ನ ನೆಂಟ್ರು ತಾನೆ, ನನ್ ಮಗಳನ್ನ ನಿನ್ ಜೊತೆ ಕಳ್ಸಿದ್ರೆ ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀಯ ಅನ್ನುವ ನಂಬಿಕೆ ಇದೆ. ಹಾಗೆ ತುನಿಗುಬ್ಬಚ್ಚಿ ಮಹಿ ಹದಿನ ಹತ್ರ ಹೇಳಿದ್ಲು. ಅರೆ ಹಾಗಾದ್ರೆ ನಿನ್ ಮಕ್ಕಳಲ್ಲಿ ಒಬ್ರನ್ನ ನನಗೋಸ್ಕರ ಕೊಡ್ತೀಯ ಅಂತ ಆಯ್ತು, ನಾನು ನನ್ನ ಆಸ್ತಿಗಳನ್ನೆಲ್ಲ ಅವ್ರ ಹೆಸರಲ್ಲೇ ಬರ್ದಿರ್ತೀನಿ. ಹಾಗೆ ಮಹಿಹದ್ದು ಹೇಳೋದನ್ನ ಬನ್ನುಗಿಳಿ ಕೇಳಿಸ್ಕೊಂಡ. ಮಹಿಹದ್ದು ಈ ಊರಲ್ಲೇ ದೊಡ್ಡ ಶ್ರೀಮಂತೆ, ಅವ್ರಿಗೆ ಮಕ್ಕಳಾದ್ರೆ ಅವ್ರ ಆಸ್ತಿಗಳೆಲ್ಲ ಆ ಮಗುಗೇನೆ ಸ್ವಂತ ಅಂತೆ. ಅಲ್ಲಿ ಹೋದ್ರೆ ರಾಜನಾಗಿ ಬಾಳ್ಬೋದು, ನಾನೇ ಅವ್ರ ಮನೆಗೆ ಹೋಗ್ಬಿಡ್ತೀನಿ. ಹಾಗಂತ ಬನ್ನುಗಿಳಿ ಅವನ ರೂಮ್ಗೆ ಹೋಗಿ ಅವನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ದ. ಅರೆ ಏನ್ ಬನ್ನು, ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ಯಾ? ಎಲ್ಲಾದ್ರೂ ಟೂರ್ಗ್ ಹೋಗ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಅರೆ ಅದೇನಿಲ್ಲ ಅಮ್ಮ, ನನ್ ಸಂತೋಷನೇ ಎಲ್ಲದಕ್ಕಿಂತ ನಿನಗೆ ಮುಖ್ಯ ಅನ್ನೋದು ನನಗ್ ಗೊತ್ತಮ್ಮ. ನಾನು ಮಹಿಹದ್ದು ಮನೆಗೆ ಮಗ್ನಾಗಿ ಹೋಗ್ತಾ ಇದ್ದೀನಿ. ಅರೆ ಆದ್ರೆ ನಾನು ಅವ್ರ ಮನೆ ಕಳ್ಸೋದು ಬುಜ್ಜಿನ ಕಣೋ, ನೀನು ನನ್ನ ಚಿನ್ನ, ನೀನು ನನ್ನನ್ನು ಬಿಟ್ಬಿಟ್ಟು ಹೇಗೋ ಇರ್ತೀಯ ಹೇಳು. ಅದೆಲ್ಲ ಇಲ್ಲಮ್ಮ, ನಾನು ಖಂಡಿತ ಇರ್ತೀನಿ. ಆ ಮಹಿಹದ್ದು ಇದ್ದಾರಲ್ವಾ? ಇಲ್ಲ ಇಲ್ಲ, ಮಹಿಹದ್ದು ಅಮ್ಮ ಇದ್ದಾರಲ್ವಾ, ಅವ್ರ ಮನೆ ತುಂಬಾ ದೊಡ್ಡದಾಗಿರುತ್ತೆ, ನಾನು ಅಲ್ಲಿಗೆ ಹೋದ್ರೆ ರಾಜನ್ ತರ ಇರ್ತೀನಿ. ಅಷ್ಟರಲ್ಲಿ ಬುಜ್ಜಿಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು. ಬುಜ್ಜಿ ನಿನಗೊತ್ತಾ, ನಿಮ್ಮಮ್ಮ
ನಿನ್ನ ನನಗೆ ಮಗಳಾಗಿ ಕೊಡ್ತೀನಿ ಅಂತ ಹೇಳಿದ್ದಾಳೆ. ಹೋಗು, ಬಟ್ಟೆ ಎಲ್ಲಾನು ಪ್ಯಾಕ್ ಮಾಡ್ಕೊಂಡ್ ಬಾ. ಅರೆ, ಆದ್ರೆ ನಾನ್ ನಿಮ್ ಜೊತೆ ಬರಕ್ ಆಗಲ್ಲ. ನೀವು ಪಾಪ, ನಿಮಗೆ ಮಕ್ಳಿಲ್ಲ ನನಗ್ ಗೊತ್ತು. ನೀವು ಕೂಡ ನನ್ ತಾಯಿ ತರಾನೆ. ಆದ್ರೆ ಅದಕ್ಕೋಸ್ಕರ ನಮ್ಮಮ್ಮನ್ನ ಬಿಟ್ಬಿಟ್ಟು ನಿಮ್ ಜೊತೆ ಬಂದ್ರೆ ನಮ್ಮಮ್ಮ ಕಷ್ಟಪಡಲ್ವಾ? ನಾನು ಯಾವಾಗ್ಲೂ ನಮ್ಮಮ್ಮ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವು ನನಗ್ ಅಮ್ಮನ್ ತರಾನೆ. ನಾನು ನಿಮ್ಮನ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ಸರಿನಾ? ನೋಡುದ್ರಾ ನೋಡುದ್ರಾ, ಬುಜ್ಜಿಗೆ ಬರೋದ್ರಲ್ಲಿ ಇಷ್ಟ ಇಲ್ಲ, ನನಗಂತೂ ತುಂಬಾನೇ ಇಷ್ಟ ಇದೆ. ಬನ್ನಿ, ನಾನು ನಿಮ್ಮನೆಗ್ ಬರ್ತೀನಿ, ನಾನು ನಿಮ್ಗೆ ಮಗ್ನಾಗ್ತೀನಿ. ಹಾಗೆ ಮಕ್ಳ ಗುಣ ಏನು ಅನ್ನೋದು ಹೊರಗಡೆ ತಿಳಿಯಿತು. ಪಾಪ ತುನಿ ಬನ್ನ ನೋಡಿ ಆಶ್ಚರ್ಯ ಪಟ್ಲು. ಆವಾಗ ಮಹಿಹದ್ದು ಈ ರೀತಿ ಹೇಳಿದ್ಲು. ನೋಡುದ್ಯಾ ಟುನಿ, ನೀನು ಮಗ ಮಗ ಅಂತ ನಿನ್ ಮಗನ ತಲೆ ಮೇಲೆ ಹತ್ಸಿ ಕೂರಿಸ್ಕೊಂಡಿದ್ದೆ. ಆದ್ರೆ ಇವತ್ತು ಒಂದೊಳ್ಳೆ ಅವಕಾಶ ಸಿಕ್ತು ಅನ್ನುವಾಗ ಅವನು ನಿನ್ನನ್ ಬಿಟ್ಬಿಟ್ಟು ಹೋಗಕ್ಕೂ ಕೂಡ ತಯಾರಾಗಿದ್ದಾನೆ. ಆದ್ರೆ ನಿನ್ ಮಗಳನ್ನ ಪಾಪ ತುಂಬಾನೇ ಕಷ್ಟಪಡಿಸ್ತಾ ಇದೆ. ಆದ್ರೆ ಅವಳಿಗೆ ಒಳ್ಳೆ ಅವಕಾಶ ಸಿಕ್ಕಿದ್ರು ಕೂಡ ಅವಳು ನಿನ್ನ ಬಿಟ್ಟು ಬರದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಭಾವ ಯಾವುದು ನೋಡ್ಬಾರ್ದು. ಹಾಗೆ ಮಹಿಹದ್ದು ತುನಿಗೆ ಪಾಠ ಹೇಳಿ ಕೊಟ್ಲು. ತುನಿಗೆ ಆವಾಗ್ಲೆ ಬುದ್ಧಿನೂ ಬಂತು. ಹಾಗೆ ಆ ದಿನದಿಂದ ತುನಿಗುಬ್ಬಚ್ಚಿ ಇಬ್ರು ಮಕ್ಕಳನ್ನ ಕ್ರಮಶಿಕ್ಷಣೆಯಿಂದ ಬೆಳೆಸಿದ್ಲು. ಯಾರ ಮೇಲೇನು ಹೆಚ್ಚಾಗಿ ಪ್ರೀತಿ ತೋರಿಸ್ಲೋ ಇಲ್ಲ, ಹಾಗೆ ಮಕ್ಕಳನ್ನ ಸಮಾನವಾಗಿ ನೋಡ್ಕೊಂಡು ಚೆನ್ನಾಗಿ ಬೆಳೆಸ್ತಾ ಇದ್ಲು.